ಯಥಾಸ್ಥಿತಿನ ಕಾಪಾಡ್ಕೋಬೇಕು ಅಂದ್ರೆ ಹೊಸತೇನೂ ಆಗಲ್ಲ. ನಾಯಕ ಅಂದ್ರೆ ಯಾವಾಗಲೂ ಏನೋ ಹೊಸದಕ್ಕೆ ಕೈ ಹಾಕೋ ಬಯಸೋ ಹುಚ್ಚ. ನಿಮ್ಮ ಜೀವನ ಒಂದು ಸಾಹಸ. ಎಲ್ರೂ ನಿಮ್ಮನ್ನ ನಾಯಕನಾಗಿ ನೋಡುವಾಗ ನೀವು ಎಡವಿದ್ರೆ ಚೆನ್ನಾಗಿರಲ್ಲ. ಅದಕ್ಕೆ ನಿಮ್ಮನ್ನ ಅಪ್ಗ್ರೇಡ್ ಮಾಡಿಕೊಳ್ಳೋದು ತುಂಬಾನೇ ಮುಖ್ಯ. ಯಶಸ್ಸಿನ ಡಿಎನ್ಎ ಅನ್ನ ನಿರ್ಮಿಸೋದಿಕ್ಕೆ ಈ ಮೂರು ಅಂಶಗಳು ಬೇಕು. ಒಳನೋಟ ಖಂಡಿತವಾಗಿ, ಸತ್ಯನಿಷ್ಠೆ ಮತ್ತು ಸ್ಫೂರ್ತಿ. ನೀವು ಸ್ಫೂರ್ತಿಯಿಂದ ಕೂಡಿರಬೇಕಂದ್ರೆ ಮೊದಲನೇದಾಗಿ ನಿಮಗಿಂತ ಮಿಗಿಲಾದ ಕಾರ್ಯನ ಹುಡುಕಬೇಕು. ನಿಮಗಿಂತ ಮಿಗಿಲಾದದ್ದೇನನ್ನೋ ಮಾಡಬೇಕು. ನೀವು ಸುರಕ್ಷಿತವಾದ, ಸುಲಭವಾದ, ಹಣ ಗಳಿಸೋ ಕೆಲಸ ಆಯ್ಕೆ ಮಾಡಿಕೊಂಡ್ರೆ ಹಣ ಗಳಿಸಿ, ಅದನ್ನು ವಿರೋಧಿಸ್ತಿಲ್ಲ, ಅದೇ ಗುರಿ ಆದರೆ ಸರಿ, ಆದರೆ ನೀವು ಸ್ಫೂರ್ತಿಯಿಂದ ಕೂಡಿರಲ್ಲ. ಸ್ಫೂರ್ತಿಯಿಂದ ಬದುಕೋದು ಮತ್ತು ಬೇರೆ ಪದ ಸಿಗದೆ ಇದನ್ನು ಬಳಸ್ತಿದ್ದೀನಿ, ಯಾವುದೇ ವೃತ್ತಿಗೆ ಅವಮಾನ ಮಾಡೋಕ್ಕಲ್ಲ, ಕ್ಲರ್ಕ್ ರೀತಿಯ ಕೆಲಸ. ಕ್ಲರ್ಕ್ ಕೆಲಸ ಅಂದಾಗ ಎಲ್ಲ ನಿಶ್ಚಿತವಾಗಿರುತ್ತೆ, ಇದು 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 ಮಾಡಿ ಸಂಬಳ ಸಿಗತ್ತೆ ಅಷ್ಟೇ, ರಿಸ್ಕ್ ಇಲ್ಲ. ಹಿಂದಿನ ಪೀಳಿಗೆಯವರು ಯಾವಾಗಲೂ ಸರ್ಕಾರಿ ಕೆಲಸ ಹುಡುಕೊಳ್ಳಿ ಅಂತಿದ್ರು, ಅದೇ ಅವರ ಗುರಿಯಾಗಿತ್ತು. ಯಾಕೆ? ರಿಸ್ಕ್ ಇಲ್ಲ. ನೀವು ಸಮರ್ಥರಾಗಿರಿ ಅಥವಾ ಆಗಿಲ್ಲದೇ ಇರಿ, 45 ವರ್ಷಗಳ ವೃತ್ತಿ ಜೀವನ ಖಚಿತ. ಚೆನ್ನಾಗಿ ನಿರ್ವಹಿಸ್ತೀರೋ ಇಲ್ವೋ, ಪ್ರತಿದಿನ ಕೆಲಸಕ್ಕೆ ಹೋಗ್ತೀರೋ ಇಲ್ವೋ, ಆದರೂ ಕೆಲಸ ಇರುತ್ತೆ, ನಿಮ್ಮನ್ನು ವಜಾ ಮಾಡಲ್ಲ. ರಿಸ್ಕ್ ಇಲ್ಲ. ನಿಮ್ಮೊಳಗೆ ಸ್ಫೂರ್ತಿ ಇರಬೇಕಂದ್ರೆ ಮಾಡೋದ್ರಲ್ಲಿ ಅನಿಶ್ಚಿತತೆಯ ಅಂಶ ಇರಬೇಕು. ಅನಿಶ್ಚಿತತೆ ಇಲ್ಲದೆ ಸ್ಫೂರ್ತಿ ಇಲ್ಲ. ರಿಸ್ಕ್ ಅಥವಾ ಅಪಾಯ ಇರಬೇಕು. ಎಲ್ಲಿ ಅಪಾಯ ಇಲ್ವೋ ಅಲ್ಲಿ ಸಾಹಸನೂ ಇಲ್ಲ. ಸಾಹಸ ಇಲ್ಲದಿದ್ರೆ ಯಾರೂ ನಿಮ್ಮಿಂದ ಸ್ಫೂರ್ತಿ ಪಡೆಯಲ್ಲ. ತಾವು ಕೈ ಹಾಕೋಕೆ ತಯಾರಿಲ್ಲದೆ ಇರೋದಕ್ಕೆ ನೀವು ಕೈ ಹಾಕೋದನ್ನ ಜನರು ನೋಡದೇ ಇದ್ರೆ ನೀವು ಯಾರಿಗೂ ಸ್ಫೂರ್ತಿ ಆಗಲ್ಲ. ತಾವು ಹೆಜ್ಜೆ ಇಡೋದಕ್ಕೂ ಹೆದರೋದಕ್ಕೆ ನೀವು ಕೈ ಹಾಕೋದನ್ನು ಜನರು ನೋಡಬೇಕು. ನೀವು ರಿಸ್ಕ್ ತಗೊಂಡಾಗ ಹಾನಿಯಾಗಬಹುದು. ಹೌದು, ಆಗೋ ಸಾಧ್ಯತೆ ಇದೆ. ಅಪಾಯ ಅಂದರೆ ಅದೇ, ಅಲ್ಲಿ ರಿಸ್ಕ್ ಇದೆ. ರಿಸ್ಕ್ ಅಂದರೆ ಇಷ್ಟೇ, ಕೆಲವೊಮ್ಮೆ ಪೂರ್ತಿಯಾಗಿ ಕೈ ಕೊಡಬಹುದು. ಹೌದು ಹೌದು, ರಿಸ್ಕ್ ಬಗ್ಗೆ ಲೆಕ್ಕಾಚಾರ ಹಾಕ್ತೀವಿ, ಸುಮ್ಮನೆ ಕಣ್ಮುಚ್ಚಿ ನುಗ್ಗಲ್ಲ. ಆದರೂ ರಿಸ್ಕ್ ಇದೆ. ಎಲ್ಲಿ ಅಪಾಯ ಇಲ್ವೋ ಅಲ್ಲಿ ಸಾಹಸ ಇಲ್ಲ. ನೀವು ಹಣವನ್ನ ಅಥವಾ ನಿಮ್ಮ ಒಳ್ಳೆ ಹೆಸರನ್ನ ರಿಸ್ಕ್ಗೆ ದೂಡ್ತಿರಬಹುದು. ಸಮಯ ನಷ್ಟ ಆಗೋ ರಿಸ್ಕ್ ಇರಬಹುದು. 10 ವರ್ಷ ಏನು ಉತ್ಪತ್ತಿ ಇಲ್ಲದೆ ಹೋಗಬಹುದು. ಸಾಧ್ಯ. ಹಲೋ, ನೀವು ಒಂದು ಯೋಜನೆಗೆ ಕೈ ಹಾಕಿದಾಗ ನಿಮ್ಮ ಜೀವನದ 10-20 ವರ್ಷಗಳು ವ್ಯರ್ಥವಾಗಿ ಹೋಗಬಹುದು. ಆ ರಿಸ್ಕ್ ಇರುತ್ತೆ. ಪರ್ವತದಿಂದ ಬಿದ್ದು ಸಾಯೋ ತರಹ ರಿಸ್ಕ್ ಇಲ್ಲದೆ ಇರಬಹುದು, ಆದರೆ ಬೇರೆ ಬೇರೆ ರೀತಿಯಲ್ಲಿ ಜೀವನ ನಷ್ಟ ಆಗುತ್ತೆ. ಸ್ಫೂರ್ತಿ ಬರಬೇಕಾದ್ರೆ ಅದಕ್ಕೆ ಬೇಕಾದ ಒಂದು ಪ್ರಾಥಮಿಕ ಅಂಶ ಅಂದರೆ ಸತ್ಯನಿಷ್ಠೆ. ಸತ್ಯನಿಷ್ಠೆ ಇಲ್ಲದಿದ್ದಾಗ ಬೇರೆಯವರಿಗೆ ನೀವು ಸ್ಫೂರ್ತಿ ಆಗಲ್ಲ. ಸತ್ಯನಿಷ್ಠೆ ಅಂದರೆ ಇಷ್ಟೇ, ಅದನ್ನು ಆದರ್ಶಗಳ, ಮೌಲ್ಯಗಳ, ನೈತಿಕತೆಗಳ ಕಂತೆ ಅಂದುಕೋಬೇಡಿ. ಅಲ್ಲ, ಸತ್ಯನಿಷ್ಠೆ ಅಂದರೆ ನಿಮ್ಮ ಬದ್ಧತೆ ನಿಮಗಿಂತಲೂ ಮಿಗಿಲಾಗಿದೆ ಅಂತ. ಅದು ನಿಮ್ಮ ಉದ್ಯಮ, ನಿಮ್ಮ ಸಮುದಾಯ, ನಿಮ್ಮ ದೇಶ ಅಥವಾ ಇಡೀ ಜಗತ್ತೇ ಆಗಿರಬಹುದು, ಏನಾದರೂ ಆಗಿರಬಹುದು. ಆದರೆ ನಿಮಗಿಂತ ಮಿಗಿಲಾದ್ದಕ್ಕೆ ನೀವು ಬದ್ಧರಾಗಿದ್ದಾಗ ಜನರು ನಿಮ್ಮಲ್ಲಿ ಸತ್ಯನಿಷ್ಠೆಯನ್ನು ಕಾಣುತ್ತಾರೆ. ಅದು ಅವರ ಅನುಭವಕ್ಕೆ ಬರುತ್ತೆ. ಯಾಕಂದರೆ ನೀವು ಸ್ವಹಿತಾಸಕ್ತಿಗಿಂತ ಮಿಗಿಲಾಗಿದ್ದಕ್ಕೆ ಬದ್ಧರಾಗಿದ್ದೀರಿ. ಅದು ಇಲ್ಲದಿದ್ದರೆ ನೀವು ಯಾರಿಗೂ ಸ್ಫೂರ್ತಿ ತುಂಬೋಕ್ಕಾಗಲ್ಲ. ನೀವು ಸುತ್ತಲಿನ ಜನರಿಗೆ ಸ್ಫೂರ್ತಿಯಾಗದಿದ್ದರೆ, ಅವರು ನಿರುತ್ಸಾಹಿಗಳಾದರೆ
ಅವರು ತೆವಳಕೊಂಡಿದ್ರೆ ನಿಮ್ಮ ಜೀವನ ಮುಗೀತು. ಅರ್ಥ ಮಾಡ್ಕೊಳ್ಳಿ, ಈ ನಿರುತ್ಸಾಹಿ ಜನರು ನಿಮ್ಮ ಜೀವನನ ಶೋಚನೀಯವಾಗಿಸ್ತಾರೆ ಎಲ್ಲ ರೀತಿಲೂ. ಹಲೋ, ನೋಡಿದ್ದೀರಾ, ಸದ್ಯಕ್ಕೆ ನಿಮಗೆ ಕಾಟಾಚಾರಕ್ಕೆ ಕೆಲಸ ಮಾಡಿದ್ರೆ ವಜಾಗೊಳಿಸ್ತೀನಿ ಅನ್ನೋದು ಬಿಟ್ಟು ಬೇರೆ ದಾರಿ ಗೊತ್ತಿಲ್ಲ. ಇದು ಸ್ವಲ್ಪ ಮಟ್ಟಿಗೆ ನಡೀಬಹುದೇನೋ, ಆದರೆ ಇದರಿಂದ ಜನರಲ್ಲಿರೋ ಅತ್ಯುತ್ತಮವಾದದ್ದನ್ನು ಹೊರತರೋಕ್ಕಾಗಲ್ಲ. ಅವರು ಉತ್ಸಾಹಿಗಳಾಗೋದಷ್ಟೇ ಅಲ್ಲ, ತಮ್ಮ ಮಿತಿಗಳನ್ನು ಮೀರಿ ಹೋಗಿ ಏನೋ ಮಾಡಿದಾಗ ಮಾತ್ರ ಅತ್ಯದ್ಭುತವಾದದ್ದೇನೋ ನಿಮ್ಮ ಸುತ್ತ ನಡೆಯುತ್ತೆ. ಆಗ ಮಾತ್ರ ಆ ಚಟುವಟಿಕೆಯಲ್ಲಿ ಭಾಗಿಯಾಗೋದಕ್ಕೆ ಬೆಳಗ್ಗೆ ಉತ್ಸುಕರಾಗಿ ಹೇಳೋದು ಸಾರ್ಥಕ ಅನಿಸುತ್ತೆ. ಇಲ್ಲಾಂದರೆ 5-10 ವರ್ಷ ಯಶಸ್ಸು ನೋಡಿದ ನಂತರ ಬದುಕಬೇಕೋ ಬೇಡವೋ ಅನಿಸುತ್ತೆ. ಬಾಯಿಬಿಟ್ಟು ಹೇಳದೇ ಇರಬಹುದು, ಆದರೆ ನಿಮ್ಮ ಜೋಲುಮುಖದಲ್ಲಿ ಗೊತ್ತಾಗುತ್ತೆ. ಹೌದು, ಅದು ತೋರಿಸುತ್ತೆ, ಪ್ರಶ್ನಾರ್ಥಕ ಚಿಹ್ನೆ ಇದೆ. ನನ್ನ ಜೀವನದ ಉದ್ದೇಶ ಏನು ಅನ್ನೋ ಪ್ರಶ್ನೆ ಬಂದಿರುತ್ತೆ. ಅದು ನಿಮ್ಮ ತಲೆ ತಲುಪಿ ಪದಗಳಾಗಿಲ್ಲದೆ ಇರಬಹುದು, ಆದರೆ ಜನರ ಮುಖದಲ್ಲಿ ಆ ಪ್ರಶ್ನಾರ್ಥಕ ಚಿಹ್ನೆ ಇದೆ. ನೀವು 5-6 ವರ್ಷದ ಮಗುವಾಗಿದ್ದಾಗ ಹೀಗಿದ್ದ ಮುಖ ನಿಧಾನವಾಗಿ ಹೀಗೆ ಆಗಿದೆ. ಇದರರ್ಥ ಎಲ್ಲೋ ಒಂದು ಕಡೆ ಆ ಪ್ರಶ್ನೆ ಎದ್ದಿದೆ ಅಂತ. ಬಾಯಿಗೆ ಬಂದಿಲ್ಲದೆ ಇರಬಹುದು, ಆದರೆ ಪ್ರಶ್ನೆ ಎದ್ದಿದೆ. ಯಾಕೆ ಎದ್ದಿದೆ ಅಂದರೆ ಸ್ಫೂರ್ತಿ ಇಲ್ಲ. ಸ್ಫೂರ್ತಿ ನಿಮ್ಮಲ್ಲಿ ಮಾತ್ರ ಅಲ್ಲ, ಸುತ್ತಲಿನ ವಾತಾವರಣ ಕೂಡ ಸ್ಫೂರ್ತಿಯಿಂದ ತುಂಬಿರಬೇಕು. ಒಂದು ತೀವ್ರತರವಾದ ಮಟ್ಟದ ಸತ್ಯನಿಷ್ಠೆ ಇಲ್ಲದೆ ಅದು ಆಗೋಲ್ಲ. ನಿಮ್ಮ ಸತ್ಯನಿಷ್ಠೆ ಕೇವಲ ಆದರ್ಶ ನೈತಿಕತೆಯದಾಗಿದ್ದರೆ ಜನಕ್ಕೆ ನಿಮ್ಮ ಬಗ್ಗೆ ಜಿಗುಪ್ಸೆ ಬರುತ್ತೆ. ಯಾಕಂದರೆ ನೈತಿಕತೆಯ ನೆರಳಲ್ಲಿ ಬದುಕೋದು ತುಂಬ ಕಷ್ಟ, ತುಂಬಾ ಕಷ್ಟ, ಜೀವ ತೆಗೆಯತ್ತೆ ಅದು. ಆದರೆ ನಿಮ್ಮ ಸತ್ಯನಿಷ್ಠೆ ವೈಯಕ್ತಿಕ ಹಿತಕ್ಕಿಂತ ಮಿಗಿಲಾದ ಬದ್ಧತೆಯಿಂದ ಬಂದಿದ್ದಾಗಿದ್ದರೆ ಆಗ ಎಲ್ಲವೂ ನಿಮ್ಮಿಂದ ಸ್ಫೂರ್ತಿ ಪಡೆಯುತ್ತೆ. ಒಳನೋಟ, ಇದು ಸ್ವಲ್ಪ ಕ್ಲಿಷ್ಟವಾದದ್ದು. ಒಳನೋಟ ಅಂದರೆ ಬೇರೆಯವರು ನೋಡೋಕ್ಕಾಗದೇ ಇರೋದನ್ನು ನೀವು ನೋಡೋಕ್ಕೆ ಸಾಧ್ಯವಾಗೋದು. ಉಳಿದವರಿಗಿಂತ ಮೊದಲು ಅದನ್ನು ನೋಡ್ತೀರಿ, ಅದು ತುಂಬ ಮುಖ್ಯ. ಯಾವಾಗಲಾದರೂ ಒಮ್ಮೆ ಎಲ್ಲರೂ ಎಲ್ಲಾದನ್ನೂ ನೋಡ್ತಾರೆ, ಆದರೆ ನೀವು ಅವರಿಗಿಂತ ಮೊದಲು ನೋಡಿದ್ರಿ ಅನ್ನೋದು ದೊಡ್ಡ ವ್ಯತ್ಯಾಸ ಉಂಟು ಮಾಡುತ್ತೆ. ನೀವು ಯುದ್ಧದಲ್ಲಿದ್ದರೆ ಇದು ನಿಮ್ಮ ಸಾವು ಬದುಕನ್ನು ನಿರ್ಧರಿಸುತ್ತೆ. ಉದ್ಯಮದಲ್ಲಿದ್ದರೆ ನಿಜವಾಗಿಯೂ ಯಶಸ್ವಿಯಾಗ್ತೀರಾ ಅಥವಾ ತಕ್ಕ ಮಟ್ಟಿಗಷ್ಟೇ ಇದ್ದೀರಾ ಅಂತ ನಿರ್ಧರಿಸುತ್ತೆ. ನೀವು ಆಧ್ಯಾತ್ಮಿಕ ಪ್ರಕ್ರಿಯೆಯಲ್ಲಿದ್ದರೆ ಅದು ಯುದ್ಧಕ್ಕಿಂತ ಕಡೆ. ಇಫ್ ಯು ಹ್ಯಾವ್ ನೋ ಇನ್ಸೈಟ್ ಆಫ್ ಎನಿ ಕೈಂಡ್ ಆರ್ ಇಫ್ ದೇರ್ ಇಸ್ ನೋಬಡಿ ಅರೌಂಡ್ ಯು ವಿತ್ ಎನಿ ಇನ್ಸೈಟ್ ದೆನ್ ಇಟ್ಸ್ ಲೈಫ್ ಟೈಮ್ಸ್ ಆಫ್ ಡ್ರೆಡ್ಜರಿ. ನಿಮಗೆ ಯಾವುದೇ ಒಳನೋಟವನ್ನು ಹೊಂದೋ ಸಾಮರ್ಥ್ಯ ಇಲ್ಲದೆ ಅಥವಾ ಆಳವಾದ ಒಳನೋಟಗಳಿರೋರು ನಿಮ್ಮ ಸುತ್ತ ಇಲ್ಲದೆ ನೀವು ಆಧ್ಯಾತ್ಮಿಕ ಪ್ರಕ್ರಿಯೆಯಲ್ಲಿ ತೊಡಗಿದ್ರೆ ಹಲವು ಜೀವಮಾನಗಳ ಕಾಲ ಹೆಣಗಾಟ ಮಾಡ್ತೀರಿ. ಹೌದು, ಅದಕ್ಕೆ ಅವರು ಜಗತ್ತಲ್ಲೇ ಅತ್ಯಂತ ಗಂಭೀರವಾದ ಜನರಾಗಿರೋದು. ಒಳನೋಟಕ್ಕೆ ಬೇಕಾಗುವ ಮುಖ್ಯವಾದ ಆಯಾಮ ಅಂದರೆ ಒಳನೋಟ ಯಾಕೆ ಇಲ್ಲ ಅಂದರೆ ಜನರು ಬಹುತೇಕ ತಮ್ಮ ಬುದ್ಧಿಯಿಂದ ಕೆಲಸ ಮಾಡೋಕೆ ನೋಡ್ತಾರೆ. ಇದು ಎಲ್ಲ ಕಡೆ ಪ್ರಚಲಿತವಾಗಿರುವ ಶಿಕ್ಷಣ ವ್ಯವಸ್ಥೆಯ ದುರದೃಷ್ಟಕರ ಪರಿಣಾಮ. ಬುದ್ಧಿಮತ್ತೆಗೆ ಅತ್ಯಂತ ಹೆಚ್ಚು ಬೆಲೆ ಕೊಡಲಾಗ್ತಿದೆ. ನಮ್ಮ ಬುದ್ಧಿಮತ್ತೆ ಕೆಲಸ ಮಾಡೋ ರೀತಿನ ಅರ್ಥ ಮಾಡಿಕೊಳ್ಳೋದಾದರೆ ಬುದ್ಧಿ ಕೆಲಸ ಮಾಡೋದು ಅದಕ್ಕೆ ನೀಡಿರೋ ಮಾಹಿತಿಯಿಂದ ಅಷ್ಟೆ. ಮಾಹಿತಿ ಅಂದರೆ ನೆನಪು, ಬೇರೆಯವರ ನೆನಪು ಅಥವಾ ನಿಮ್ಮ ನೆನಪು. ನೆನಪು ಅಂದರೆ ಈಗಾಗಲೇ ಆಗಿರೋ ಸಂಗತಿಗಳು. ಮಾಹಿತಿಯನ್ನು ಬಳಸಿ ನೀವು ಕೆಲಸ ಮಾಡಿದರೆ ಇವುಗಳನ್ನ ಬೇರೆ ಬೇರೆ ಕ್ರಮದಲ್ಲಿ ಜೋಡಿಸಿ ಸಂಯೋಜಿಸಿ ಸ್ವಲ್ಪ ಕಾಲ ಚಮತ್ಕಾರದಂತೆ ಕಾಣೋ ಹಾಗೆ ಮಾಡಬಹುದು. ಆದರೆ ಒಂದು ವಿಷಯ ಸ್ಪಷ್ಟ, ಹೊಸತೇನೂ ಆಗಲ್ಲ. ಯಾಕಂದರೆ ನೀವು ನಿಮ್ಮದೇ ನೆನಪಿನ ಬಲೆಯಲ್ಲಿ ಸಿಕ್ಕಾಕ್ಕೊಂಡಿದ್ದೀರಿ. ಹಾಗಾಗಿ ಒಳನೋಟ ಅಂದರೆ ನೀವು ಮಿತವಾದದ್ದರ ಜೊತೆ ಗುರುತಿಸಿಕೊಳ್ಳಬಾರದು. ಮಿತವಾದ ಗುರುತಿಸಿಕೊಳ್ಳುವಿಕೆ ಮೂಲಭೂತವಾಗಿ ಬಂದಿದ್ದು ನೀವು ಸಂಗ್ರಹಿಸಿರೋ ಮಾಹಿತಿಯಿಂದ. ಈಗ ನೀವು ನಿಮ್ಮ ವೈಯಕ್ತಿಕ ಅರ್ಹತೆಗಳೊಂದಿಗೆ ಗುರುತಿಸಿಕೊಂಡಿದ್ದೀರಿ ಅಂದುಕೊಳ್ಳೋಣ.
ಯಾವುದರ ಜೊತೆ ಗುರುತಿಸಿಕೊಳ್ತೀರೋ ನೀವು ಅದೇ ಆಗ್ತೀರಿ. ನೀವು ನಿಮ್ಮ ಸಮುದಾಯ ಅಥವಾ ದೇಶದ ಜೊತೆ ಗುರುತಿಸಿಕೊಂಡಿದ್ದೀರಿ ಅಂದ್ಕೊಳ್ಳೋಣ, ನೀವು ಅದೇ ಆಗ್ತೀರಿ. ಯಾವುದರ ಜೊತೆ ಗುರುತಿಸಿಕೊಳ್ತೀರೋ ನೀವು ಅದೇ ಆಗ್ತೀರಿ. ಈ ರೀತಿ ನೀವು ಜೀವನನ ಅದು ಹೇಗಿದೆಯೋ ಹಾಗೆ ನೋಡೋಕ್ಕಾಗಲ್ಲ. ಹೇಗಿದೆಯೋ ಹಾಗೆ ನೋಡೋಕ್ಕಾಗದಿದ್ರೆ ಇದು ಯಾಕಂದರೆ ನೀವು ನೆನಪುಗಳಿಗೆ ಗಮನ ಮತ್ತು ಪ್ರಜ್ಞೆಗಿಂತ ಹೆಚ್ಚು ಮಹತ್ವ ಕೊಟ್ಟಿದ್ದೀರಿ. ಮನುಷ್ಯನ ಗಮನ ಮತ್ತು ಪ್ರಜ್ಞಾಶಕ್ತಿ ನಿಮ್ಮ ನೆನಪುಗಳಿಗಿಂತ ಎಷ್ಟೋ ಹೆಚ್ಚು ಮಹತ್ವವುಳ್ಳದ್ದು. ಆಂಡ್ರ್ಯೂ ಕಾರ್ನೆಗಿ ಗೊತ್ತಾ? ಆಂಡ್ರ್ಯೂ ಕಾರ್ನೆಗಿ ಅಮೆರಿಕದಲ್ಲಿ ಭಾರಿ ದುಡ್ಡು ಮಾಡುತ್ತಿದ್ದ. ಅದು ಬೆಜೋಸ್, ಮಸ್ಕ್ಸ್ ಅಂತೆಲ್ಲ ಇದ್ರಲ್ಲ, ಅವರ ಕಾಲ ಆಗಿರಲಿಲ್ಲ. ಯಾರೂ ಕೋಟಿಗಟ್ಟಲೆ ಮಾಡ್ತಿರಲಿಲ್ಲ. ಜನರು ಹಣವನ್ನು ಹಂತ ಹಂತವಾಗಿ ಸಂಪಾದಿಸ್ತಿದ್ರು. ಆದರೆ ಇವನು ಸಿಕ್ಕಾಪಟ್ಟೆ ಹಣ ಗಳಿಸೋಕೆ ಶುರು ಮಾಡಿದ. ಸಹಜವಾಗಿ ಅನುಮಾನ ಬಂತು ಎಲ್ಲಿಂದ ಬರ್ತಿದೆ ಅಂತ. ಯಾಕಂದರೆ ಅಮೆರಿಕದಲ್ಲಿ ಆಗ ತುಂಬ ಕಳ್ಳ ಯೋಜನೆಗಳಿದ್ವು, ಇವನೇನೋ ಮಾಡ್ತಿದ್ದಾನೆ ಅಂದುಕೊಂಡ್ರು. ಹಾಗಾಗಿ ಅವನನ್ನು ತನಿಖೆ ಮಾಡೋಕೆ ಅಂತ ಅಧಿಕಾರಿಗಳ ಒಂದು ತಂಡನ ರಚಿಸಿದರು. ಈ ತನಿಖೆ ಸ್ವಲ್ಪ ಸಮಯ ನಡೀತು, ಆದರೆ ಏನೂ ತಪ್ಪು ಸಿಗಲಿಲ್ಲ. ಅವನನ್ನೇ ಕರೆಸಿ ತನಿಖೆ ಮಾಡಿದರು, ನಮಗೇನೂ ಸಿಕ್ತಿಲ್ಲ. ಆದರೆ ತಪ್ಪು ಕೆಲಸ ನಡೆದಿರಲೇಬೇಕು. ಕಮ್ಮಿ ಸಮಯದಲ್ಲಿ ಇಷ್ಟೊಂದು ಗಳಿಸ್ತಿದೀಯಾ ಅಂದರೆ ಏನೋ ಅಪರಾಧ ನಡೀತಿರಬೇಕು, ಏನದು ಅಂತ ಕೇಳಿದರು. ಅವನಂದ, ನೋಡಿ, ನಾನು ಏನನ್ನಾದರೂ ನೋಡಿದರೆ ಅದಕ್ಕೆ 5 ನಿಮಿಷಗಳವರೆಗೆ ನಿಚ್ಚಳ ಗಮನವನ್ನು ಕೊಡಬಲ್ಲೆ. ನಿಮಗೆ ಯಾರಿಗಾದರೂ ಆಗುತ್ತಾ? ಏನು ಅಸಂಬದ್ಧ, 5 ನಿಮಿಷ ಆಗಲ್ವಾ? ಏನು ಮಾಡಬೇಕು ಹೇಳು ಅಂದರು. ಅವನೊಂದು ಪ್ರಯೋಗ ನಡೆಸ್ತ 5 ನಿಮಿಷಗಳದ್ದು. ಯಾರಿಗೂ ಕೆಲವು ಸೆಕೆಂಡುಗಳಿಗಿಂತ ಜಾಸ್ತಿ ಗಮನ ಕೊಡೋಕ್ಕಾಗಲಿಲ್ಲ, ಗಮನ ಎಲ್ಲೆಲ್ಲೋ ಹೋಗ್ತಿತ್ತು. ಅವರಿಗೆ ಅರ್ಥ ಆಯಿತು ತಮಗೆ 5 ನಿಮಿಷನೂ ಗಮನ ಕೊಡೋಕ್ಕಾಗಲ್ಲ ಅಂತ. ಆಗ ಅವನು, ಅಮೆರಿಕಾನ ನೀವು ನಡೆಸಬಾರದು, ನೀವು ನಡೆಸಿದರೆ ಈ ದೇಶ ಉದ್ಧಾರ ಆಗಲ್ಲ ಅಂತಂದ. ಯಾಕಂದರೆ ಮನುಷ್ಯನ ಗಮನ ಸೃಷ್ಟಿಯ ಬಾಗಿಲುಗಳನ್ನು ತೆರೆಯಬಲ್ಲದು. ನೆನಪು ಹಿಂದೆ ನಡೆದಿದ್ದನ್ನು ರೀಸೈಕಲ್ ಮಾಡುತ್ತಷ್ಟೆ. ದುರದೃಷ್ಟವಶಾತ್ ಈಗ ಮಾಹಿತಿ ತುಂಬ ಮಹತ್ವ ಪಡೀತಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಪ್ರಚಲಿತವಾಗುತ್ತಿದ್ದ ಹಾಗೆ ಈ ಮಾಹಿತಿ ಹಿಂದೆ ಓಡೋದು ಕಮ್ಮಿಯಾಗುತ್ತೆ. ನನ್ನ ಫೋನ್ನಲ್ಲಿ ನಿಮ್ಮೆಲ್ಲರಿಗಿಂತ ಹೆಚ್ಚು ಮಾಹಿತಿ ಇದೆ. ಹಲೋ. ಹೌದೋ ಅಲ್ವೋ? ಒಂದೇ ದಿನದಲ್ಲಿ ಅದು PhD ಪಡೀಬಹುದು. ಹೌದು, ಅಷ್ಟು ಮಾಹಿತಿ ಇದೆ. ಇನ್ಫರ್ಮೇಷನ್ ಅಥವಾ ಮಾಹಿತಿಯನ್ನು ಪ್ರಜ್ಞಾಶಕ್ತಿ ಅಂತ ತಪ್ಪು ತಿಳ್ಕೋಬೇಡಿ. ಪ್ರಜ್ಞಾಶಕ್ತಿಯನ್ನು ಗಮನದಿಂದ ಮಾತ್ರ ತೀಕ್ಷ್ಣಗೊಳಿಸಬಹುದು, ಯೋಚಿಸೋದ್ರಿಂದ ಅಲ್ಲ. ಯೋಚಿಸೋದು ಅಂದರೆ ಮಾಹಿತಿನ ರೀಸೈಕಲ್ ಮಾಡೋದು. ಮಾಹಿತಿ ಸಂಪೂರ್ಣವಾಗಿ ಅಪ್ರಸ್ತುತ ಅಂತ ಹೇಳ್ತಿಲ್ಲ. ಯಥಾಸ್ಥಿತಿನ ಕಾಪಾಡ್ಕೋಬೇಕಂದ್ರೆ ಮಾಹಿತಿ ಮುಖ್ಯ. ಆದರೆ ನಾಯಕನಾಗಬೇಕು ಅಂದರೆ, ನಾಯಕ ಅಂದರೆ ಯಾವಾಗಲೂ ಏನೋ ಹೊಸದಕ್ಕೆ ಕೈ ಹಾಕ ಬಯಸೋ ಹುಚ್ಚ. ಏನೋ ಹೊಸತು ಅಂದರೆ ಯಾವಾಗಲೂ ಯಾವುದೋ ಅಪರಿಚಿತ ಕ್ಷೇತ್ರಕ್ಕೆ ಕಾಲಿಡೋದು. ಅಪರಿಚಿತ ಕ್ಷೇತ್ರ ಅಂದರೆ ಪ್ರಜ್ಞಾಪೂರ್ವಕವಾಗಿ ಅಪಾಯಕ್ಕೆ ಕಾಲಿಡುತ್ತಿದ್ದೀರಿ. ಹಾಗಾಗಿ ನಿಮ್ಮ ಜೀವನ ಒಂದು ಸಾಹಸ. ಸಾಹಸವಾಗಿದ್ದರಿಂದ ನಿಮ್ಮನ್ನು ಎಲ್ಲರೂ ನಾಯಕನಾಗಿ ನೋಡ್ತಾರೆ. ನಾಯಕನಾಗಿ ನೋಡುವಾಗ ನೀವು ಎಡವಿದರೆ ಚೆನ್ನಾಗಿರಲ್ಲ. ಹಾಗಾಗಿ ನಿಮ್ಮ ಚಟುವಟಿಕೆಗಳನ್ನು ಅಪ್ಗ್ರೇಡ್ ಮಾಡೋ ಮೊದಲು ನಿಮ್ಮನ್ನು ಅಪ್ಗ್ರೇಡ್ ಮಾಡಿಕೊಳ್ಳೋದು ತುಂಬಾ ಮುಖ್ಯ.